ಮಾರ್ಗದರ್ಶಕ ಗುರಿಕಾರ, ಶಿಷ್ಯ ಗುರುವಿನ ಗುಲಾಮ ಚಿರಕಾಲ, ದ್ರೋಣಾಚಾರ್ಯ ಏಕಲವ್ಯರ ಬಂಧನ, ರಾಧಾಕೃಷ್ಣ ಶಿಷ್ಯರ ಸಂಬಂಧ ಅಮರ. ಈಗ ಕವಿಗೋಷ್ಠಿ ಪ್ರಾರಂಭ ಆಗುತ್ತೆ. ಮೊದಲಿಗೆ ನರಸಿಂಹಭಟ್ರು ಕಾದಿರಿಸಿ ಉತ್ತಮ ಬೆಲೆಗೆ ಮಾರಬೇಕು, ಇಡಿಯಾಗಿ ಮಾರದಿರು ತೆಂಗಿನ ಕಾಯಿಯನ್ನು, ಇಡಿಯಾಗಿ ಮಾರದಿರು ತೆಂಗಿನ ಕಾಯಿಯನ್ನು, ಸುಲಿದು ಕೊಬ್ಬರಿಯಾಗಿಸಿದರೆ ಇಲ್ಲ ನುಕ್ಸಾನು, ಸುಲಿದು ಕೊಬ್ಬರಿಯಾಗಿಸಿದರೆ ಇಲ್ಲ ನುಕ್ಸಾನು. ಕರಿಮೆಣಸು ದಾಸ್ತಾನು ಹಲವು ವರ್ಷ, ಕರಿಮೆಣಸು ದಾಸ್ತಾನು ಹಲವು ವರ್ಷ, ತರಬಹುದು ರೈತನ ಮೊಗದಲ್ಲಿ ಹರ್ಷ. ಬೆಲೆ ಇಲ್ಲದಿರೆ ಬಾಳೆಯ ಹಣ್ಣುಗಳಿಗೆ, ಬೆಲೆ ಇಲ್ಲದಿರೆ ಬಾಳೆಯ ಹಣ್ಣುಗಳಿಗೆ, ಹಲವು ಉತ್ಪನ್ನಗಳ ಮಾಡಿದರೆ ತುಂಬುವುದು ಜೋಡಿಗೆ, ಹಲವು ಉತ್ಪನ್ನಗಳ ಮಾಡಿದರೆ ತುಂಬುವುದು ಜೋಡಿಗೆ. ಒಟ್ಟಿನಲ್ಲಿ ಕಾದು ನೋಡುವ ತಂತ್ರ ಬೇಕು, ಒಟ್ಟಿನಲ್ಲಿ ಕಾದು ನೋಡುವ ತಂತ್ರ ಬೇಕು. ಅಗತ್ಯ ಇರುವಷ್ಟೇ ಮಾರುಕಟ್ಟೆಗೆ ಬಿಡಬೇಕು, ಅಗತ್ಯ ಇರುವಷ್ಟೇ ಮಾರುಕಟ್ಟೆಗೆ ಬಿಡಬೇಕು. ಗಾಳಿ ಬಂದಾಗಲೇ ತೂರುವುದು ಅಗತ್ಯ, ಗಾಳಿ ಬಂದಾಗಲೇ ತೂರುವುದು ಅಗತ್ಯ. ನೆಲ ಜಲದ ವಿನ್ಯಾಸ ಪರಿಸರದ ವರವೆಮಗೆ, ನೆಲ ಜಲದ ವಿನ್ಯಾಸ ಪರಿಸರದ ವರವೆಮಗೆ, ಬಲವಿದುವೆ ಬೆವರುಳಿಸೋ ಅನ್ನದಾತನಿಗೆ, ಬಲವಿದುವೆ ಬೆವರುಳಿಸೋ ಅನ್ನದಾತನಿಗೆ. ಬೆಲೆ ಅರಿತು ವ್ಯವಹರಿಸು ಒತ್ತಾಗು ನಿಖರತೆಗೆ, ಬೆಲೆ ಅರಿತು ವ್ಯವಹರಿಸಿ ಒತ್ತಾಗು ನಿಖರತೆಗೆ. ನೆಲೆ ನಿಲ್ಲಲಿ ಕೃಷಿ ಕ್ಷೇತ್ರ ಅಭಿವೃದ್ಧಿ ಎಡೆಗೆ, ನೆಲೆ ನಿಲ್ಲಲಿ ಕೃಷಿ ಕ್ಷೇತ್ರ ಅಭಿವೃದ್ಧಿ ಎಡೆಗೆ. ಅರಿವಿರಲಿ ಗ್ರಾಹಕನೇ, ಅರಿವಿರಲಿ ಗ್ರಾಹಕನೇ ವ್ಯವಸಾಯ ಕಲ್ಪತರು, ಪರವಾಗಿ ನೀನಿರಲು ಮುನ್ನಡೆ ಬರಕವು, ಪರವಾಗಿ ನೀನಿರಲು ಮುನ್ನಡೆ ಬರಕವು. ಹೊರೆಯಾಗಿ ಕಾಡದಿರು ಮೌಲ್ಯಗಳ ನೀ ಮರೆತು, ಹೊರೆಯಾಗಿ ಕಾಡದಿರು ಮೌಲ್ಯಗಳ ನೀ ಮರೆತು. ಪರಿಶ್ರಮವೇ ಫಲವಿತ್ತು ಸ್ಪಂದಿಸಲಿ ನಿಲು, ಪರಿಶ್ರಮವೇ ಫಲವಿತ್ತು ಸ್ಪಂದಿಸಲಿ ನಿಲು. ನೀಡುತ್ತಿರು ಪ್ರೋತ್ಸಾಹ ತಾಂತ್ರಿಕತೆ ಬಳಸುತ್ತಲಿ, ನೀಡುತ್ತಿರು ಪ್ರೋತ್ಸಾಹ ತಾಂತ್ರಿಕತೆ ಬಳಸುತ್ತಲಿ. ಹೂಡು ನೀ ಜಗದಗಲ ಸಹಕಾರಿ ಸಂಘ, ಹೂಡು ನೀ ಜಗದಗಲ ಸಹಕಾರಿ ಸಂಘ. ಬೇಡಿಕೆಗೆ ತಕ್ಕಂತ ಉತ್ಪನ್ನ ಒದಗಿಸುತ್ತ, ಬೇಡಿಕೆಗೆ ತಕ್ಕಂತ ಉತ್ಪನ್ನ ಒದಗಿಸುತ್ತ. ಪಡೆಯಲದು ಲಾಭವನ್ನು ಏರು ತುಂಗ, ಪಡೆಯಲದು ಲಾಭವನ್ನು ಏರು ತುಂಗ. ಸಾವಯವ ಬೆಳೆ ಬೆಳೆದು ಜೀವಗಳ ಬೇರಾಗು, ಸಾವಯವ ಬೆಳೆ ಬೆಳೆದು ಜೀವಗಳ ಬೇರಾಗು. ಸೇವಿಸುವ ಆಹಾರ ಆರೋಗ್ಯ ನಿಧಿಯು, ಸೇವಿಸುವ ಆಹಾರ ಆರೋಗ್ಯ ನಿಧಿಯು. ಕಾವ ಮಣ್ಣಿನ ಸತ್ವದರಿ ಒರಿತು ಕಾಪಾಡು, ಕಾವ ಮಣ್ಣಿನ ಸತ್ವದರಿ ಒರಿತು ಕಾಪಾಡು. ಹೂವ ಹಾಸಿಗೆ ಬಾಳು ಹಸಿರು ಸಿರಿ ಸಿರಿಯು, ಹೂವ ಹಾಸಿಗೆ ಬಾಳು ಹಸಿರು ಸಿರಿಯೇ ಸಿರಿಯು. ಅವಕಾಶಕ್ಕಾಗಿ ಧನ್ಯವಾದಗಳು. ಆರ್ಥಿಕ ಸ್ಥಿತಿಗತಿ ಕೋಷ್ಟಕವು ದೇಶದ ಪ್ರಗತಿಯ ಬೆನ್ನೆಲುಬಾಗಿದೆ. ಆರ್ಥಿಕ ಸ್ಥಿತಿಗತಿ ಕೋಷ್ಟಕವು ಕೃಷಿ ಅಭಿವೃದ್ಧಿಯು ನಿರ್ಣಯಿಸುತ್ತಿದೆ ಸಮೃದ್ಧಿಯ ನೆಲೆಯನ್ನು ಪ್ರತಿದಿನವು. ಕೃಷಿ ಅಭಿವೃದ್ಧಿಯು ನಿರ್ಣಯಿಸುತ್ತಿದೆ ಸಮೃದ್ಧಿಯ ನೆಲೆಯನ್ನು ಪ್ರತಿದಿನವು. ಗ್ರಾಹಕನೆನ್ನುವ ದೇವರು ದೊಡ್ಡವ, ಸರಿದಾರಿಯಲವ ಮುನ್ನಡೆಸುವನು. ಗ್ರಾಹಕನೆನ್ನುವ ದೇವರು ದೊಡ್ಡವ, ಸರಿದಾರಿಯ ಲವ ಮುನ್ನಡೆಸುವನು. ಸಾಹಸ ತೋರುವ ರೈತರ ಬದುಕಿಗೆ ಬೆಳಕನ್ನು ಹಿಡಿಯುವ ಗುಣದವನು. ಬಿರುಸಿನ ಮಳೆಹನಿ ಖುಷಿಯನ್ನು ತಂದರೆ ರೈತನ ಮನೆಯಲ್ಲೂ ಸಿಹಿಯೂಟ. ಹೊರಡುತ್ತ ಹೊಲದಡೆ ಬಾಗಿಸಿ ಬೆನ್ನನ್ನು ದುಡಿಯುವ ದಿನವಿಡೀ ತೋರಿಹಟ. ಬೆಳೆಸಿದ ಹಸಿರಿಗೆ ಬೆಲೆ ಲಭಿಸುತ್ತ ಉಸಿರು, ಗ್ರಾಹಕ ಮಿಡಿದರೆ ಪ್ರಗತಿ ಪಥ. ಬೆಳೆಸಿದ ಹಸಿರಿಗೆ ಬೆಲೆ ಲಭಿಸುತ್ತ ಉಸಿರು, ಗ್ರಾಹಕ ಮಿಡಿದರೆ ಪ್ರಗತಿ ಪಥ. ಬೆಳವಣಿಗೆಯ ಖುಷಿ ಕನಸಿನ ಮಾರ್ಗ, ನಿಜದಲ್ಲಿ ನೆಮ್ಮದಿ ಬಾಳರಥ. ಬೆಳವಣಿಗೆಯ ಖುಷಿ ಕನಸಿನ ಮಾರ್ಗ, ನಿಜದಲ್ಲಿ ನೆಮ್ಮದಿ ಬಾಳರಥ. ಆರ್ಥಿಕ ಭದ್ರತೆ ಗ್ರಾಹಕ ನುಲಿದರೆ ಅಭಿವೃದ್ಧಿಯ ಸಾಧ್ಯತೆ ಇದೆ ಬಹಳ. ಬೆವರ ಹನಿ ಇದ್ದಾಗ ಒಂದೊಂದು ಬೆವರ ಹನಿ ಮುಕ್ತಾಗುತ್ತದೆ, ಒಂದೊಂದು ಬೆವರ ಹನಿ ಮುಕ್ತಾಗುತ್ತದೆ, ಎಲ್ಲರ ಬಾಳಿನ ಗುರುತಾಗುತ್ತದೆ. ಈ ಭೂತಾಯಿಯ ಬಂಟ ನೀನೇನಿಲ್ಲ ನೆಂಟ, ಭೂತಾಯಿಯ ಬಂಟ ನೀನೇನಿಲ್ಲ ಬಂಟ, ಇವನಿಲ್ಲೇ ಹಳಿಯೋದು ನಮ್ಮ ಹಸಿವಿನ ಸಂಕಟ. ಈ
ಬಂಟ ದುಡಿದಾಗ ಬೆವರ ಹನಿ ಬಿದ್ದಾಗ ಭೂತಾಯಿ ನಗುತ್ತಾಳೆ. ಈ ಬಂಟ ದುಡಿದಾಗ ಬೆವರ ಹನಿ ಬಿದ್ದಾಗ ಭೂತಾಯಿ ನಗುತ್ತಾಳೆ. ಅಣ್ಣದಾತ ಅಂತ ಒಂದು ಕವಿತೆಯನ್ನು ನಿಮ್ಮ ಮುಂದೆ ಇಡಲಿಷ್ಟಿಸುತ್ತೇನೆ. ಹೊಲದಲ್ಲಿ ದುಡಿಯುವ ನೇಗಿಲ ಯೋಗಿಯೇ, ಸ್ಮರಿಸುವೆ ನಿನ್ನನ್ನು ದಿನವೆಲ್ಲ, ಸ್ಮರಿಸುವೆ ನಿನ್ನನ್ನು ದಿನವೆಲ್ಲ. ರಾಷ್ಟ್ರದ ಜನತೆಗೆ ಅನ್ನವ ನೀಡುವ, ರಾಷ್ಟ್ರದ ಜನತೆಗೆ ಅನ್ನವ ನೀಡುವ ತೆರದಿ ನಿನ್ನ ಕಾಯಕತೆ, ನಿನ್ನ ಕಾಯಕಕ್ಕೆ ಸಾಟಿಯೇ ಇಲ್ಲ, ನಿನ್ನ ಕಾಯಕಕ್ಕೆ ಸಾಟಿಯೇ ಇಲ್ಲ. ಎಲ್ಲರಿಗೂ ನಮಸ್ಕಾರಗಳು. ಕೃಷಿ ಅಭಿವೃದ್ಧಿಯಲ್ಲಿ ಗ್ರಾಹಕರ ಪಾತ್ರ, ಮನೆ ಮನದಲ್ಲಿ ರೈತ, ಗ್ರಾಹಕನು ಸುಗ್ರಹಣ ಮಾಡುವೆಡೆ ರೈತನಿಗೆ ಮಾರುಕಟ್ಟೆಯ ಬಳಕೆ ಸುಗಮವಿರಲಿ. ಮೋಹಗೊಳ್ಳದೆ ದನದ ಆಶೆಯಲ್ಲಿ ಕಲಬೆರಕೆ ಮಾಡುವಂತಹ ಗುಣವು ದೂರಾಗಲಿ. ಗ್ರಾಹಕರ ಪಾತ್ರ ಬೆಂಬಲಿಸಿ ಬೆಂಬಲಿಸಿ ತನ್ನದೇ ನಾಡಿನಲ್ಲಿ ಬೆಳೆವಂತ ಬೆಳೆಯ ಬಳಸುವ ಗುಣವ ಹೊಂದಿಕೊಂಡು. ಕವನದ ಶೀರ್ಷಿಕೆ ಕೃಷಿ ಕ್ಷೇತ್ರ. ಕೃಷಿ ಕ್ಷೇತ್ರದಲ್ಲಿ ಭೂಮಧ್ಯದಲ್ಲಿ ನಿಂತಿಹಳಲ್ಲಿ ಭೂದೇವಿಯು, ನಿಂತಿಹಳಲ್ಲಿ ಭೂದೇವಿಯು. ಕೃಷಿಯ ಕ್ಷೇತ್ರದಲ್ಲಿ ಗ್ರಾಹಕನ ಪಾತ್ರವಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಗ್ರಾಹಕನ ಪಾತ್ರವಲ್ಲಿ, ಗ್ರಾಹಕನ ಪಾತ್ರವಲ್ಲಿ ವಿಷರಹಿತ ಧಾನ್ಯವಿಲ್ಲಿ, ವಿಷರಹಿತ ಧಾನ್ಯವಿಲ್ಲಿ ಉತ್ಪನ್ನವನ್ನು ಕೊಂಡುಕೊಳ್ಳಿ. ಕವನದ ಶೀರ್ಷಿಕೆ ಕೃಷಿ ಮತ್ತು ಗ್ರಾಹಕ. ನೇಗಿಲ ಹೊತ್ತು ಹೊಲಕ್ಕಿಳಿದನು ರೈತ, ಕತ್ತಿ ಗುದ್ದಲಿ ಹಾರೆ ಹಿಡಿಯುವವನೀತ. ನೇಗಿಲ ಹೊತ್ತು ಹೊಲಕ್ಕಿಳಿದನು ರೈತ, ಕತ್ತಿ ಗುದ್ದಲಿ ಹಾರೆ ಹಿಡಿಯುವವನೀತ. ರಸಗೊಬ್ಬರವನಿತ್ತು ಹಸಿರುಗಳ ಜೀವನ ಉಳಿಸುವವನೀತ, ರಸಗೊಬ್ಬರವನಿತ್ತು ಹಸಿರುಗಳ ಜೀವವನ್ನು ಉಳಿಸುವವನೀತ. ಮಳೆ ಬಿಸಿಲೆನ್ನದೆ ಸದಾ ದುಡಿಯುವವನೀತ, ಮಳೆ ಬಿಸಿಲೆನ್ನದೆ ಸದಾ ದುಡಿಯುವವನೀತ. ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದೆ ಕನ್ನಡ ಭವನ, ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದೆ ಕನ್ನಡ ಭವನ. ಕೃಷಿಗೆ ಪ್ರಾಮುಖ್ಯತೆ ಕೊಡುವ ಸ್ಪಂದನ ಸಿರಿ ಹಾಸನ, ಕೃಷಿಗೆ ಪ್ರಾಮುಖ್ಯತೆ ಕೊಡುವ ಸ್ಪಂದನ ಸಿರಿ ಹಾಸನ. ಕಂಗು ತೆಂಗು ಭತ್ತ ಜೋಳ ಕಬ್ಬು ಬೆಳೆವ ತನು ಮನ, ಕಂಗು ತೆಂಗು ಭತ್ತ ಜೋಳ ಕಬ್ಬು ಬೆಳೆವ ತನು ಮನ. ಕೃಷಿಯ ಬಗ್ಗೆ ಇರಬೇಕಾಗಿದೆ ಸಂಪೂರ್ಣ ಜ್ಞಾನ, ಕೃಷಿಯ ಬಗ್ಗೆ ಇರಬೇಕಾಗಿದೆ ಸಂಪೂರ್ಣ ಜ್ಞಾನ. ಕೃಷಿಗೂ ಪ್ರಾಧಾನ್ಯತೆ ಇತ್ತ ಶ್ರೀಯುತ ವಾಮನ, ಕೃಷಿಗೂ ಪ್ರಾಧಾನ್ಯತೆ ಇತ್ತ ಶ್ರೀಯುತ ವಾಮನ. ಹಸಿರ ಸಿರಿ ನಡುವೆ ವಾಮನ ದಂಪತಿಗಳ ಜೀವನ, ಹಸಿರ ಸಿರಿ ನಡುವೆ ವಾಮನ ದಂಪತಿಗಳ ಜೀವನ. ಕಡೆಗೆ ಕೊಡಬೇಕಿದೆ ಗಮನ, ಅನ್ನದಾನಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಕೃಷಿಗೆ. ಹಸಿರೆಂದರೆ ಉಸಿರು ಮರೆಯದಿರಿ, ಹಸಿರೆಂದರೆ ಉಸಿರು ಮರೆಯದಿರಿ. ಧನ್ಯವಾದಗಳು. ಸರಕಾರದ ನೀತಿ ಸಾಲದ ಭೀತಿ ಒಡೆಯಿತು ಅನ್ನದಾತನ ಒಡಲು. ಇಂದು ರೈತ ಉಳಿದರೆ ಬೆಳೆದರೆ ಬೆಳೆ, ಬೆಳೆಯ ಬೆಳೆದರೆ ಮಾತ್ರ ಇಂದು ನಾಳೆ. ಹಸಿದ ಹೊಟ್ಟೆಯ ತಣಿಸುವ ಅನ್ನದಾತನ ಉಳಿವು, ನೇಗಿಲ ಯೋಗಿ ನೇಗಿಲ ಬಿಟ್ಟರೆ ಅಳಿವು. ರೈತ ಬೆಳೆದ ಬೆಳೆಯ ನೇರ ಖರೀದಿಸು, ಮಧ್ಯವರ್ತಿ ವ್ಯಾಪಾರಿಗಳ ಕೈಯಿಂದ ರಕ್ಷಿಸು. ಮಧ್ಯವರ್ತಿಗಳು ಖರೀದಿಸಿದರೂ ರೈತನಿಗೆ ನೀಡಲಿ ಯೋಗ್ಯ ಬೆಲೆ, ರಕ್ಷಿಸಲಿ ಉಳಿಸಲಿ ಕೃಷಿಕನ ನೆಲೆ. ಕೃಷಿಕನಲ್ಲಿ ಮೂಡಿಸಬೇಕು ಹೊಸ ಕಾನೂನಿನ ಅರಿವು, ಕೃಷಿಕನಲ್ಲಿ ಮೂಡಿಸಬೇಕು ಹೊಸ ತಂತ್ರಜ್ಞಾನದ ತಿಳಿವು. ರೈತನ ಉಳಿವಿಗಾಗಿ ಗ್ರಾಹಕನ ಪಾತ್ರ ಹಲವು, ರೈತನ ಉಳಿವಿಗಾಗಿ ಗ್ರಾಹಕನ ಪಾತ್ರ ಹಲವು.
ಅವಕಾಶಕ್ಕಾಗಿ ಧನ್ಯವಾದ. ಬೆಳೆಯಲ್ಲಿ ರೈತ ದಿನವೂ ತಿನ್ನುವ ಒಂದು ತುತ್ತಲಿ ರೈತ ಸುರಿಸಿದ ಬೆವರಿದೆ. ದಿನವೂ ತಿನ್ನುವ ಒಂದು ತುತ್ತಲಿ ರೈತ ಸುರಿಸಿದ ಬೆವರಿದೆ. ತಿಂದ ಮೇಲೆ ಎಷ್ಟು ಜನರಿಗೆ ಶ್ರಮದ ದುಡಿಮೆಯ ಅರಿವಿದೆ. ತಿಂದ ಮೇಲೆ ಎಷ್ಟು ಜನರಿಗೆ ಶ್ರಮದ ದುಡಿಮೆಯ ಅರಿವಿದೆ. ಮಳೆಯೂ ಇಲ್ಲದ ಕಾಲದಲ್ಲಿಯೂ ಕೃಷಿಕ ಬೆಳೆವನು ನಿರಂತರ. ಮಳೆಯೂ ಇಲ್ಲದ ಕಾಲದಲ್ಲಿಯೂ ಕೃಷಿಕ ಬೆಳೆವನು ನಿರಂತರ. ಸತ್ಯ ತಿಳಿಯದೆ ಹೆಚ್ಚುತ್ತಿರುವುದು ಕೃಷಿಕ ಗ್ರಾಹಕ ಅಂತರ. ಸತ್ಯ ತಿಳಿಯದೆ ಹೆಚ್ಚುತ್ತಿರುವುದು ಕೃಷಿಕ ಗ್ರಾಹಕ ಅಂತರ. ನೇರ ಪಡೆಯುವ ರೈತನಿಂದಲೇ ಹಸಿರು ತಾಜಾ ಬೆಳೆಯನು. ನೇರ ಪಡೆಯುವ ರೈತನಿಂದಲೇ ಹಸಿರು ತಾಜಾ ಬೆಳೆಯನು. ಮಧ್ಯವರ್ತಿಯು ಚುಚ್ಚಿ ಬಿಡುವನು ಒಳೆಯದಿರಲು ಇಂಜೆಕ್ಷನ್. ಕವನದ ಶೀರ್ಷಿಕೆ ಮೂಲ ಸೆರೆ. ತಂತ್ರಜ್ಞಾನದ ಶೋಧ ಏರಿದೆತ್ತರ ನೋಡು ಸಾಧಿಸುವ ಜಿಜ್ಞಾಸೆ ಎಲ್ಲೇ ಇಲ್ಲ. ಕೃತಕತೆಯ ಬುದ್ಧಿಯಲ್ಲಿ ಬದಲಿ ಮಾನವ ಬರಲು ನಿಜ ದುಡಿಮೆ ಬೇಡಾವಗನ್ನ ಬೇಕಿಲ್ಲ. ತಂತ್ರಜ್ಞಾನದ ಶೋಧ ಏರಿದೆತ್ತರ ನೋಡು ಸಾಧಿಸುವ ಜಿಜ್ಞಾಸೆ ಎಲ್ಲೇ ಇಲ್ಲ. ಕೃತಕತೆಯ ಬುದ್ಧಿಯಲ್ಲಿ ಬದಲಿ ಮಾನವ ಬರಲು ನಿಜ ದುಡಿಮೆ ಬೇಡ ಅವಗನ್ನ ಬೇಕಿಲ್ಲ. ಸಂಶೋಧನೆಯ ಜ್ಞಾನ ಅನವರತವಾದರೂ ಹೊಟ್ಟೆಗನ್ನವೇ ಬೇಕು ಬೇರೆ ಸಲ್ಲ. ಮಣ್ಣಿನಲ್ಲಿಯೇ ಹುಟ್ಟಿ ಮಣ್ಣಿನೊಡನೆಯೇ ಬೆರೆತು ಮತ್ತೆ ಮಣ್ಣಾಗುವ ಕೃಷಿಯೇ ಎಲ್ಲ. ಸಂಶೋಧನೆಯ ಜ್ಞಾನ ಅನವರತವಾದರೂ ಹೊಟ್ಟೆಗನ್ನವೇ ಬೇಕು ಬೇರೆ ಸಲ್ಲ. ಮಣ್ಣಿನಲ್ಲಿಯೇ ಹುಟ್ಟಿ ಮಣ್ಣಿನೊಡನೆಯೇ ಬೆರೆತು ಮತ್ತೆ ಮಣ್ಣಾಗುವ ಕೃಷಿಯೇ ಎಲ್ಲ. ಮಣ್ಣಿನೊಡನೆಯ ಬಾಳು ಬೆವರ ಸೆಲೆ ಬರ್ತಿರಲು ಮತ್ತೆ ದುಡಿಯುವ ಅನ್ನದಾತ ಬಂದು ತನ್ನ ದುಡಿತಕ್ಕೆ ತಾನೇ ಹುಡುಕಬೇಕಿದೆ ನೆಲೆಯ. ಅವನ ಕಾಯಕಕ್ಕೆ ಬೆಲೆ ನೀಡಬೇಕು ಇಂದು. ಹಣದಾಸೆಗಾಗಿ ಪೇಟೆ ಪಟ್ಟಣಗಳಿಗೆ ದುಡು ದುಡೆಂದು ಜನ ಓಡುವಾಗಲೂ ನಿಶ್ಚಲವಾಗಿ ನಿಂತವನ ಅರಣ್ಣ ಅವ ಬರೀ ಮನುಜನಲ್ಲ, ಎಲ್ಲರ ಹೊಟ್ಟೆ ತುಂಬಿಸುವ ಅನ್ನದಾತನಣ್ಣ. ನಗರೀಕರಣದ ಭರಾಟೆಯಿಂದ ನಲುಗಿದ ಧರಿತ್ರಿಗೆ ಹಸಿರು ಸೀರೆಯ ನುಡಿಸುವವನು ಯಾರಣ್ಣ. ಅವ ಬರಿಯ ಶಿಲೆಯಲ್ಲ, ಫಲಾಪೇಕ್ಷೆ ಇಲ್ಲದೆ ದುಡಿವ ಮಹಾನ್ ಚೇತನವಣ್ಣ. ಕ್ರಿಮಿ ಕೀಟಗಳ ಬಾಧೆ ಇದ್ದರೂ ಬೆಳೆದ ಬೆಳೆಗೆ ಹಣ ದೊರಕದಿದ್ದರೂ ತನ್ನ ಕಾಯಕವ ಬಿಡದವ ನಾರಣ್ಣ. ಅವ ಬರಿ ರೈತನಲ್ಲ, ಮೈ ಮುರಿದು ದುಡಿವ ಛಲಗಾರನಣ್ಣ. ಕೃಷಿಯು ಅಳಿವಿನಂಚಿನಲ್ಲಿರುವಾಗ ತನ್ನ ಬೆವರ ಸುರಿಸಿ ತುತ್ತು ಕೊಟ್ಟ ತಾಯಿಯ ಸೇವೆ ಕೈವವ ನಾರಣ್ಣ. ಅವ ಬರಿಯ ಕೆಲಸಗಾರನಲ್ಲ, ನಮಗೆಲ್ಲ ಮಾದರಿಯಣ್ಣ. ಹಸಿರ ನೆಲವ ಕಂಡಾಗಲೇ ಶಾಂತಿ, ದಣಿದ ದೇಹಕ್ಕೆ ಬೇಕಿದೆ ವಿಶ್ರಾಂತಿ. ಹಸಿರ ನೆಲವ ಕಂಡಾಗಲೇ ಶಾಂತಿ, ಬೆವರ ಹನಿಗಳು ಮಾಲೆಯಾಗಿ ತೂಗಿದೆ. ಜಗತ್ತಿನ ಹಸಿವ ವೇದನೆ ಕಣ್ಣ ಮುಂದಿದೆ. ಬೆವರ ಹನಿಗಳು ಮಾಲೆಯಾಗಿ ತೂಗಿವೆ. ಜಗತ್ತಿನ ಹಸಿವೆಯ ವೇದನೆ ಕಣ್ಣ ಮುಂದಿದೆ. ರೈತನೇ ದೇಶದ ಬೆನ್ನೆಲುಬು ಎಂದು ಹುಲುಬುವರು. ರೈತನೇ ದೇಶದ ಬೆನ್ನೆಲುಬು ಎಂದು ಹುಲುಬುವರು. ಎದುರು ಕಂಡಾಗ ತುಚ್ಛವಾಗಿ ಕಾಣುವರು. ಎದುರು ಕಂಡಾಗ ತುಚ್ಛವಾಗಿ ಕಾಣುವರು. ಯಾಕೆ ಈ ತಾತ್ಸಾರ ಭಾವ ತಿಳಿಯನು ನಾನು. ಅವರಲ್ಲವೇ, ಅವರಿಲ್ಲದೆ ನೆನೆಸಲಾಗದು ಈ ಜಗತ್ತನ್ನು. ನನ್ನ ಕವಿತೆಯ ಹೆಸರು ಅವನು ಕಾಯುತ್ತಾನೆ. ಅವನು ಕಾಯುತ್ತಾನೆ ಮೋಡ ಕೂಡುವ ಹೊತ್ತಿಗೆ, ಹನಿ ಹನಿಯಾಗಿ ಇಳಿಯುವ ಒಲವ ಮಳೆಗೆ, ಮೈ ಕೊಡವಿ ತಯಾರಾಗುವ ಭುವಿಯ ಹದಕ್ಕೆ, ಬೀಜ ಪುಡಿಯೊಡೆಯುವ ಮುದಕ್ಕೆ. ಅವನು ಕಾಯುತ್ತಾನೆ ಬೆಳೆದ ಬೆಳೆಯೊಂದು ಸರಿ ಬೆಲೆ ಏರುವ ಕಾಲಕ್ಕೆ, ಬಿಸಿಲ ಉರಿಯಲಿ ಬೆಂದರೂ ಹಸಿವಿಗೆ ಗಂಜಿ ಇಕ್ಕುವ ಪ್ರೇಮಕ್ಕೆ. ಅವನು ಕಾಯುತ್ತಾನೆ ಬಹುಮಹಡಿಯೊಳಗೆ ಕಕ್ಕಾಬಿಕ್ಕಿಯಾಗಿರುವ ಕಾಯಿ ಪಲ್ಯಗಳ ಕನಸುಗಳ ಆಯುಧಕ್ಕೆ, ಮಿಂಚು ಬಿರಿಸಿನ ಆಸೆಯನ್ನು ಅಂಚಿಗೆ ನೂಕಿ ಶೋರೂಮ್ಗಳ ಮರ್ಯಾದ ಪುರುಷೋತ್ತಮರ ಪಟ್ಟಿ ಬದಲಿಸುವುದಕ್ಕೆ. ಅನ್ನವ ನೀಡುತ್ತಾ ನನ್ನ ದೇಶ ಜನರಿಗೆ ಹಸಿವು ನೀಗಿಸುತ್ತಾ, ದಾನಿಯಾಗಿ ಅನ್ನ ಸಂತರ್ಪಣೆ ಬಡಿಸುತ್ತಾ, ತನಗಾಗಿ ಅಲ್ಲದೆ ಇತರರಿಗಾಗಿ ಅಗಲಿರುಳು ದುಡಿಯುತ್ತಾ, ಆರೈಸುತ್ತ ತನ್ನ ಶ್ರಮ ಬೆವರಿನ ಅನಿ ಸುರಿಸುತ್ತ,
ರೈತ ದೇಶದ ಬೆನ್ನೆಲುಬು, ಸದಾ ಮುಗಿಲು ಕಡೆ ನೋಡುವ, ಮಳೆ ರಾಯನ ಕರೆಯುವ, ಮುಖದಲ್ಲಿ ಮಂದಹಾಸ ಮೂಡಿಸುವ. ತೋಳಲ್ಲಿ ಕೊಂಚವೂ ಇಲ್ಲ ಶಕ್ತಿ, ಕೊಂಚವೂ ಇಲ್ಲ ಶಕ್ತಿ, ಆದರೂ ಎಲೇಬೇಕು ತೀರಿಸುತ್ತ. ಎತ್ತ ಮಕ್ಕಳು ಕೊಟ್ಟರು ಕೈಯ, ಎತ್ತ ಮಕ್ಕಳು ಕೊಟ್ಟರು ಕೈಯ, ಇಲ್ಲ ಅವರ ಯಾರೂ ಇಲ್ಲ. ಒಂದು ಪುಟ್ಟ ಕಾಣ, ಕೃಷಿ ಎಂಬುದು ಆಹಾರದ ಹುಟ್ಟು, ಬೇಕಿಲ್ಲಿ ಅದಕ್ಕೆ ಗ್ರಾಹಕರು ಒಟ್ಟು. ಕೃಷಿ ಎಂಬುದು ಆಹಾರದ ಹುಟ್ಟು, ಬೇಕಿಲ್ಲಿ ಅದಕ್ಕೆ ಗ್ರಾಹಕರು ಒಟ್ಟು. ಕೃಷಿಯಲ್ಲಿ ದವಸ ಧಾನ್ಯ ಮುಖ್ಯ ಸಂಪತ್ತು, ಸರಿಯಾಗಿ ಇಲ್ಲದಿದ್ರೆ ಮನುಜನಿಗೆ ಅದೊಂದು ವಿಪತ್ತು. ಕೃಷಿಯಲ್ಲಿ ದವಸ ಧಾನ್ಯ ಮುಖ್ಯ ಸಂಪತ್ತು, ಸರಿಯಾಗಿ ಇಲ್ಲದಿದ್ರೆ ಮನುಜನಿಗೆ ಅದೊಂದು ವಿಪತ್ತು. ಕೊಂಡುಕೊಳ್ಳುವ ಗ್ರಾಹಕರು ಬೇಕು ಕೃಷಿಕನಿಗೆ ನಿತ್ಯ, ಸರಿಯಾಗಿ ನಡೆಯದಿದ್ರೆ ಅವನಿಗೆ ನಷ್ಟವೇ ಆಗುವುದು ಸತ್ಯ. ದೇವನು ಅನುದಿನವೂ ಬೆಳೆವ ಹೊಲದ ಮಣ್ಣಿನಲ್ಲಿ, ಬೇಡುವನು ಅನುಕ್ಷಣ ಮಳೆ ಹನಿಯನು ವರುಣನಲ್ಲಿ, ಉಳುವನು ಶ್ರಮಿಸಿ ತೋಳ ಕರಗಿಸಿ ಹೊಲ ಗದ್ದೆಯಲ್ಲಿ, ಸುರಿಸುವನು ನೆತ್ತರನೆ ಬೆವರಾಗಿಸಿ ತನ್ನ ಬದುಕಿನಲ್ಲಿ, ಬಿತ್ತುವನು ಬೀಜವ ಬೆಳೆವ ಬೆಳೆಯನ್ನು ಬಲು ಕಷ್ಟದಲ್ಲಿ, ಶ್ರಮಿಸುವನು ಕಾಯಕದಿ ಹಗಲಿರುಳೆನ್ನದೇ ಇಷ್ಟದಲ್ಲಿ, ನೀಡುವನು ಜಗದುಳು ಜೀವಿಗೆ ಆಹಾರವ ಸ್ಪಷ್ಟದಲ್ಲಿ, ಅರಿವವರಿಲ್ಲ ಅನ್ನದಾತನ ಗೋಳನು ಈ ದೇಶದಲ್ಲಿ, ಕಷ್ಟದಲ್ಲಿ ಎಲ್ಲ ತೊಡಕುಗಳನ್ನು ದಾಟಿ ಬೆಳೆವ ಬೆಳೆಯಲ್ಲಿ, ದಕ್ಕುವುದೇನು ತನಗೆ ಎಂದರಿಯದೆ ನಿರಾಶೆ ಮನದಲ್ಲಿ, ಅಕಾಲಿಕವಾಗಿ ಪೀಡಿಸುವ ಪ್ರಕೃತಿಯ ವಿಕೋಪದಲ್ಲಿ, ಬೇಸಾಯಗಾರ ಸೋತಿರುವನು ಬದುಕಿನ ಭವಣಿಯಲ್ಲಿ. ಕನ್ನಡಿಗರು ವಿಳಾಸ ಕೇಳಿದರೆ ಕನ್ನಡ ಸೊಲ್ಲ ಎನ್ನ ಭೋಯ, ಮಲಯಾಳಿ ಸೊಲ್ಲು ಎಂದು ಹೇಳುವವರೇ ಹೆಚ್ಚಾಗಿರುವ ಈ ನಾಡಿನಲ್ಲಿ ಕನ್ನಡಕ್ಕೆ ಬೆಲೆ ಹೆಚ್ಚಿದೆ. ನಾಡು ನುಡಿ ತಾಯ ಜ್ಯೋತಿ ಬೆಳಗಿಸಲು ಎಷ್ಟು ಶ್ರಮ ಪಡಬೇಕಿದೆ. ಕನ್ನಡಮ್ಮನ ಕೀರ್ತಿ ಪತಾಕೆಯ ಹೆತ್ತಿ ಹಿಡಿಯುವ ಕರ್ನಾಟಕದ ಶ್ರೇಷ್ಠ ಪುಂಗವರು ಈ ನಾಡಿಗೆ ಬರಲಿ, ಇಲ್ಲಿಯ ಕನ್ನಡಿಗರ ನೋವು ನಲಿವುಗಳನ್ನು ಆಲಿಸಿ ಕೇಳಲಿ. ಹೊರನಾಡ ಕನ್ನಡಿಗರಿಗೆ ಕನ್ನಡದ ಮೇಲಿನ ಪ್ರೀತಿ ಗೌರವ ಹಿಮ್ಮಡಿಯಾಗಲಿ. ಕೃಷಿ ಅನ್ನುವಂತಹ ವಿಚಾರ ಬಂದಲ್ಲೇ ನನಗೆ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಹಂತದಲ್ಲಿ ನಾವು ಕೂಡ ಕೃಷಿಕ ಕುಟುಂಬದಲ್ಲೇ ಹೊರಗೆ ಬಂದವರು, ಬೆಳೆದು ಬಂದವರು. ಆ ಒಂದು ಕೃಷಿ ಜಾಗೃತಿ ನಮ್ಮ ಮನಸ್ಸಿನಲ್ಲಿ ಇವತ್ತು ಕೂಡ ಇದೆ. ಚಿಕ್ಕಂದಿನಲ್ಲಿ ಆ ಒಂದು ಮನಸ್ಸಿನಲ್ಲಿ ಕೂತಿರುವಂತಹ ವಿಚಾರಗಳು, ಇವತ್ತೊಂದು ಅನ್ನದ ಅಗಳು ನಮ್ಮ ಇದರಲ್ಲಿ ಹಾಳಾಗ್ತಾ ಇದ್ರೆ ನಮಗೆ ಸಂಕಟ ಆಗ್ತದೆ. ಆದರೆ ಇವತ್ತಿನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬಟನ್ ಬಿಸಾಡ್ತಾ ಇದ್ದಾರೆ. ಯಾಕೆ ಈ ಅವರ ಮನೋಭಾವದ ವ್ಯತ್ಯಾಸಗಳು ಯಾಕೆ ಬರ್ತಾ ಇದೆ ಅಂತೇಳಿದ್ರೆ, ನಾವು ಮಕ್ಕಳಲ್ಲಿ ನಾವು ಮಾಡ್ತಾ ಇದ್ದಂಥ ತಪ್ಪು ಈಗಿನ ಮಕ್ಕಳಲ್ಲಿ. ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಅನ್ನ ಬೇಡ ಅಂತಂದ್ರೆ ಬಿಸಾಡಿ ಬಿಡಬಹುದು ಅಂತ ಒಂದೇ ಮಾತಲ್ಲಿ ಮುಗಿಸಿಬಿಡ್ತೇವೆ. ಆದರೆ ನಮಗೆ ನಮ್ಮ ಅಪ್ಪಂದಿರು ಅಜ್ಜಂದಿರು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಆದರೆ ಅನ್ನ ಬಿಸಾಡಬಾರ್ದು, ಅಗಳನ್ನು ಬಿಸಾಡಬಾರ್ದು, ಅದರಲ್ಲಿ ಎತ್ತಿನ ಕಣ್ಣನೀರು, ಅದು ಕಣ್ಣನೀರು ಇರ್ತದೆ. ಮತ್ತೆ ಕೆಲವು ಸರ್ತಿ ನಮಗೆ ಅನ್ನದಲ್ಲಿ ಕಪ್ಪು ಅನ್ನ ಸಿಗ್ತದೆ, ಅದನ್ನದು ಅದರ ಕಣ್ಣೀರು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ರು. ಪಾಪದ ಎದ್ದು ಅನ್ನುವಂತಹ ಭಾವ ನಮಗೆ, ಆ ಪಾಪದ ಎದ್ದಿನ ಕಷ್ಟ ಬಂದು ನಮಗೆ ಅನ್ನ ಕೊಟ್ಟಿದೆ ಅಂತ ಹೇಳುವಂತಹ ಒಂದು ಕಾಳಜಿ, ಆ ಎರಡರಲ್ಲಿ ನಮಗೆ ಆಹಾರದ ಬಗ್ಗೆ ಒಂದು ಆಸಕ್ತಿ ಬರ್ತಾ ಇತ್ತು, ಮತ್ತು ಆ ಒಂದು ಗಂಭೀರತೆ ಬರ್ತಾ ಇತ್ತು, ಜೊತೆಗೆ ಕೃಷಿಯಲ್ಲಿ ಆಸಕ್ತಿ ಬರ್ತಾ ಇತ್ತು. ಆದರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಅಕ್ಕಿ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಅಂಗಡಿಯಿಂದ ಅಂತ ಹೇಳುವಂಥ ಸ್ಥಿತಿ ತಲುಪಿದೆ. ಅಡಿಕೆ ನಮ್ಮ ಈ ಪ್ರಾದೇಶಿಕವಾಗಿರುವಂಥ ಅಡಿಕೆ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ, ಅದು ಅಪ್ಪದಂತ ಮನೆ ಅಂಗಡಿಯಲ್ಲಿ ಹಾಕ್ತಾರೆ, ಅಲ್ಲಿಂದ ಅಂಗಡಿಗೆ ಹೋಗ್ತದೆ, ಅಕ್ಕಿಯಾಗಿ ಬರ್ತದೆ ಅಂತ ಅಲ್ಲಿವರೆಗೆ ತಲುಪಿದ್ದಾರೆ. ಅಂದರೆ ನಾವೇನಾಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಕುಪ್ತೇ ಆಗ್ತಾ ಇದ್ದೇವೆ, ನಮ್ಮ ಮಾನಸಿಕ ಸ್ಥಿತಿ ತುಂಬ ಸಂಕುಚಿತ ಆಗ್ತಾ ಇದೆ. ಇವತ್ತು ನಾವು ಎಷ್ಟೇ ದೊಡ್ಡ ವೈದ್ಯರಾಗ್ಬೋದು, ಎಷ್ಟೇ ದೊಡ್ಡ ಪ್ರಾಧ್ಯಾಪಕರಾಗಿರ್ಬೋದು, ಕಂಪ್ಯೂಟರ್ ತಂತ್ರಜ್ಞರಾಗ್ಬೋದು, ಏನೇ ಆಗ್ಬೋದು, ಆದರೆ ಮೂಲದಲ್ಲಿ ನಾವು ಕೃಷಿಯನ್ನೇ ಅವಲಂಬಿಸಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಕಂಪ್ಯೂಟರ್ ತಿಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ವೈದ್ಯ ಔಷಧಿಗಳನ್ನು ತಿಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಸಂಶೋಧಕ ಆಗಿರ್ಬೋದು ಅವನ ಆ ಸಂಶೋಧನೆಯ ಅಂಗ ಅಂಶಗಳನ್ನು ಯಾವುದನ್ನು ಕೊಡ್ತಿದ್ದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವನು ಕೊನೆಗೆ ಬರಬೇಕಾದ್ದು ಅನ್ನದ ಬಟ್ಟ ನಮ್ಮದು ಉಡಕ್ಕೆ. ಹಾಗಿರುವಾಗ ನಾವು ಅನ್ನವನ್ನು ಬಿಟ್ಟು ಅಥವಾ ಕೃಷಿಯನ್ನು ಬಿಟ್ಟು ಯಾವುದೇ ಸಾಧನವನ್ನು ಮಾಡಲಿಕ್ಕಾಗೋದಿಲ್ಲ. ಆದರೆ ಕೃಷಿಯಲ್ಲಿ ಇವತ್ತಿನ ಧಾವಂತದ ಜೀವನದಲ್ಲಿ, ಧಾವಂತ ಅಂದರೆ ಇವತ್ತು ಇವತ್ತು ನಾವು ಏನು ಹಾಕ್ತೇವೋ ಅದು ಆಗಲೇ ನಮಗೆ ಸಿಗಬೇಕು.
ಆ ಥರದ ಒಂದು ಅರ್ಜೆಂಟ್ ನಮ್ಮಲ್ಲಿ ಕಾಣ್ತಾ ಉಂಟು. ಆ ಅರ್ಜೆಂಟ್ ಜೀವನಕ್ಕೆ ಅಥವಾ ಧಾವಂತದ ಜೀವನಕ್ಕೆ ಕೃಷಿ ಸರಿಯಾಗುವುದಿಲ್ಲ. ಯಾಕಂದರೆ ಇವತ್ತು ಹಾಕಿದಂಥ ಅಡಿಕೆಗೆ ಅಥವಾ ಭತ್ತಕ್ಕೆ ಹಾಕಿದಂಥ ಪೋಷಕಾಂಶದ ಫಸಲು ನಮಗೆ ಒಂದು ತಿಂಗಳು ಎರಡು ತಿಂಗಳು ಕಳೆದು ಸಿಕ್ಕುದು, ಅಥವಾ ಅಡಿಕೆ ಆದರೆ ನಾಲ್ಕಾರು ವರ್ಷ ಕಾಯಬೇಕಾಗ್ತದೆ. ಹಾಗಿರುವಾಗ ಆ ಕೃಷಿ ಅನ್ನುವಂಥ ಅದರಲ್ಲಿ ಸಿಗುವಂತಹ ಫಸಲು ಇರ್ಬೋದು, ಅದರಲ್ಲಿ ಬರುವಂಥ ಆದಾಯ ಇರ್ಬೋದು, ಅದು ತುಂಬ ದೀರ್ಘಾವಧಿ ಹೌದು ಮತ್ತು ನಮಗೆ ದೀರ್ಘಾವಧಿಯಾಗಿ ಸಿಗುವಂಥದ್ದು. ಆದ ಕಾರಣ ನಮಗೆ ನೇರವಾಗಿ ಆಗಕ್ಕಾಗ ಸಿಗಬೇಕು ಅಂತ ಹೇಳಿದರೆ ನಮ್ಗೆ ಅದು ಸಿಗ್ತಾ ಇಲ್ಲ. ಇವತ್ತು ನಾವು ಆ ಕೃಷಿಯಲ್ಲಿ ಎಷ್ಟು ಅನುಭವಿಸಿದ್ರೂ ನಮಗೆ ಅದು ಅರ್ಥ ಆಗಲಿಲ್ಲ ಇನ್ನೂ ಸರಿ. ಯಾಕಂದರೆ ಕೋವಿಡ್ನ ಸಂದರ್ಭ ಬಂದಾಗ ಯಾವ ಪಟ್ಟಣದಲ್ಲಿರುವಂತಹ ಅನೇಕ ಮಂದಿ ತರಕಾರಿಗೆ ಬೆಲೆ ಜಾಸ್ತಿ ಆಯಿತು, ಸಿಗುವುದಿಲ್ಲ ಅಂತ ಹೇಳುವಂಥ ಕೈಕಾಲು ಬಿಟ್ಟರು. ಯಾಕಂದರೆ ಏನು ಸಿಗುವುದಿಲ್ಲ, ಅಕ್ಕಿ ಸಿಗುವುದಿಲ್ಲ, ಬೆಟ್ಟೆ ಕೊಡಲಿಕ್ಕೆ ಆಗುವುದಿಲ್ಲ, ಅನೇಕ ಮಂದಿ ನೀರು ಕುಡಿದು ಜೀವನ ಮಾಡಿದವರು ಇದ್ದಾರೆ. ಆದರೆ ಹಳ್ಳಿ ಪ್ರದೇಶದಲ್ಲಿದ್ದಂಥ ರೈತ ಅಭಿಯಾನಗಳು ಒಂದು ದಿವಸ ಕೂಡ ಕಣ್ಣನೀರು ಹಾಕಲಿಲ್ಲ ಆ ವಿಷಯದಲ್ಲಿ. ಯಾಕಂದರೆ ಅವ್ರದ್ದು ದಾಸ್ತಾನು ಇತ್ತು, ಅವ್ರದ್ದು ಬೇಕಾದಷ್ಟು ಅಕ್ಕಿಯ ಬೇಳೆಗಳು ಮತ್ತು ತರಕಾರಿಗಳೆಲ್ಲ ಇದ್ದ ಕಾರಣ ಈ ಎರಡು ಮೂರು ತಿಂಗಳು ಕೋವಿಡ್ನಲ್ಲಿ ಬಂದು ಆದರೂ ಕೂಡ ಇಡೀ ಪೇಟೆ ಹೋಗುವ ಸಂಚಾರ ಎಲ್ಲ ನಿರ್ಬಂಧ ಆದರೂ ಕೂಡ ಯಾರಿಗೂ ಕೂಡ ಅದರ ಬಿಸಿ ತಟ್ಟಲಿಲ್ಲ. ಆಗದ ಕಾರಣ ಕೃಷಿ ಅಂತಹ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ವಿಭಾಗ ಇವತ್ತು ಅತ್ಯಂತ ನಿರ್ಲಕ್ಷ್ಯಕಾರಿಯಾಗಿ ದೂರ ತರಲಿಕ್ಕೆ ಒಂದು ದೂರ ತರ್ತಾ ಇದ್ದಾರೆ. ಯಾಕೆ ಹಾಗಾಗ್ತಾ ಇದೆ ಅಂತ ಹೇಳಿದರೆ ನಾವು ಮಕ್ಕಳನ್ನು ಅದಕ್ಕೆ ಕರ್ಕೊಂಡು ಬರ್ತಾ ಇಲ್ಲ. ಯಾಕಂದರೆ ದೊಡ್ಡ ಕೃಷಿಕರ ದೊಡ್ಡ ತಪ್ಪು ಮಾಡ್ತಾ ಇರೋದ್ರಿಂದ ಅಂತೇಳಿದರೆ ನಮ್ಮ ಮಕ್ಕಳು ನಾವು ಬಂದ ಕಷ್ಟ ಬರುವುದು ಬೇಡ ಅನ್ನುವಂಥ ಒಂದೇ ಒಂದು ದೃಷ್ಟಿಕೋನದಲ್ಲಿ ಅವರನ್ನು ಯಾವ ವಿಭಾಗಕ್ಕೆ ಬರಲಿಕ್ಕೆ ಬಿಡೋದಿಲ್ಲ. ಇದರಿಂದಾಗಿ ಏನಾಗ್ತದೆ ಅಂತೇಳಿದರೆ ಮಕ್ಕಳು ಆ ಕೃಷಿ ಪರಂಪರೆಯಿಂದ ದೂರ ಹೋಗ್ತಾರೆ. ಇವತ್ತಿನ ಅನೇಕ ಸಂಪ್ರದಾಯಗಳು ಸಾಂಸ್ಕೃತಿಕ ಕ್ಷೇತ್ರದ ಸಂಸ್ಕೃತಿಗಳು ಕೃಷಿ ಪರಂಪರೆಯಿಂದ ದೂರ ಹೋಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಬಹುತೇಕವಾಗಿ ಒಂದು 40-60% ಪೋಷಕರೇ ಅವರನ್ನು ದೂರ ತರ್ತಾ ಇದ್ದಾರೆ. ಮಕ್ಕಳು ತೋಟಕ್ಕೆ ಬರ್ತೇನೆ ಅಂತ ಹೇಳಿದರೆ, ಮಕ್ಕಳು ಗದ್ದೆಗೆ ಬರ್ತೇನೆ ಅಂತ ಹೇಳಿದರೆ ಕೆಸರಾಗ್ತದೆ, ಕೃಷಿ ನಿಮ್ಮ ಕಾಲದ ಮತ್ತೆ ಹುಳು ತಿಂತದೆ ಅಂತ ಹೇಳಿ ಅವರನ್ನೇ ದೂರ ಇಡ್ತಾರೆ. ಆದರೆ ಇದರಿಂದಾಗಿ ಏನಾಗ್ತಾರೆ ಅಂತ ಹೇಳಿದರೆ ಅವರ ಒಂದು ಮಾನಸಿಕ ಸ್ಥಿತಿ ಮತ್ತಷ್ಟು ಕುಕ್ಕಿಕೊಂಡು ಹೋಗ್ತದೆ. ಅವರದ್ದು ಅವರು ಇದಕ್ಕೆ ಬರ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ. ಇವತ್ತಿನ ಸ್ಥಿತಿ ಇವತ್ತು ಭಾರತದಲ್ಲಿ ಏನಂತ ಹೇಳಿದರೆ ಜನಸಂಖ್ಯೆಗೆ ಅನುಗುಣವಾದಂತಹ ಆಹಾರದ ಉತ್ಪನ್ನ ಆಗ್ತಾ ಇಲ್ಲ. ಆದ ಕಾರಣ ಧಾರಣೆ ಏರಿಳಿತ ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ. ಕೃಷಿಯ ದೀಕ್ಷೆಯ ಮರೆತ ಜನಕ್ಕೆಲ್ಲ ನೆಮ್ಮದಿಯು ಉತ್ಸಾಹದ ನಡೆಯು ಹೊಲದ ಕಡೆಗೆ. ಕೃಷಿಯ ದೀಕ್ಷೆಯ ಮರೆತ ಜನಕ್ಕಿಲ್ಲ ನೆಮ್ಮದಿಯು ಉತ್ಸಾಹದ ನಡೆಯು ಹೊಲದ ಕಡೆಗೆ. ಶ್ರಮ ಒರಿತು ದುಡಿಯುವರು ಫಲದ ಚಿಂತೆಯ ಮರೆತು ನೊಗ ನೇಗಿಲುಗಳ ಜೊತೆ ಪ್ರಗತಿಯೆಡೆಗೆ. ಬೆಳೆದವರು ಬಳಸುವರು ಮಿಕ್ಕಿದ್ದು ಉಳಿಸುವರು ಕೊಳ್ಳ ಬರುವವರೆಡೆಗೆ ಹಂಚುವುದಕ್ಕೆ. ಸ್ವಾರ್ಥವಿಲ್ಲದ ಮನದಿ ಹಂಚಿ ತಿನ್ನುವ ಬಯಕೆ ಆಸರೆಯು ಜನಕ್ಕೆಲ್ಲ ಔದಾರ್ಯ ಹೊದಿಕೆ. ಬೆಳೆದವರು ಬಳಸುವರು ಮಿಕ್ಕಿದ್ದು ಉಳಿಸುವರು ಕೊಳ್ಳ ಬರುವವರೆಡೆಗೆ ಹಂಚುವುದಕ್ಕೆ. ಸ್ವಾರ್ಥವಿಲ್ಲದ ಮನದಿ ಹಂಚಿ ತಿನ್ನುವ ಬಯಕೆ ಆಸರೆಯು ಜನಕ್ಕೆಲ್ಲ ಔದಾರ್ಯ ಹೊದಿಕೆ. ಮಾರುಕಟ್ಟೆಗೆ ಬರುವ ಗ್ರಾಹಕರೇ ಚೌಕಾಸಿ ಮಾಡದೆಲೆ ಕೊಳ್ಳುತ್ತಿರಿ ವಸ್ತುಗಳನ್ನು. ಕೃಷಿಯ ನಂಬಿದ ರೈತ ಬೆಳೆದರಷ್ಟೇ ನಮಗೆ ನೀಡುವನು ವಿಷಮುಕ್ತ ಧಾನ್ಯಗಳನ್ನು. ಮಾರುಕಟ್ಟೆಗೆ ಬರುವ ಗ್ರಾಹಕರೇ ಚೌಕಾಸಿ ಮಾಡದೆಲೆ ಕೊಳ್ಳುತ್ತಿರಿ ವಸ್ತುಗಳನ್ನು. ಕೃಷಿಯ ನಂಬಿದ ರೈತ ಬೆಳೆದರಷ್ಟೇ ನಮಗೆ ನೀಡುವನು ವಿಷಮುಕ್ತ ಧಾನ್ಯಗಳನ್ನು. ಕೃಷಿಕರು ಗ್ರಾಹಕರು ಅರಿತು ವ್ಯವಹರಿಸಿದರೆ ಏಳಿಗೆಯ ಕಡೆಗೆದುವೆ ದಾಪುಗಾಲು. ರೈತರಿಂದಲೇ ಈಹವು ಗ್ರಾಹಕರೇ ವರಬಲವು ಒಪ್ಪಿ ಬದುಕಿದರಷ್ಟೇ ಸುಖದ ಬಾಳು. ಕೃಷಿಕರು ಗ್ರಾಹಕರು ಅರಿತು ವ್ಯವಹರಿಸಿದರೆ ಏಳಿಗೆಯ ಕಡೆಗದುವೆ ದಾಪುಗಾಲು. ರೈತರಿಂದಲೇ ಈಹವು ಗ್ರಾಹಕರೇ ವರಬಲವು ಒಪ್ಪಿ ಬದುಕಿದರಷ್ಟೇ ಸುಖದ ಬಾಳು. ಕೃಷಿಯ ದೀಕ್ಷೆಯ ಮರೆತ ಜನಕ್ಕಿಲ್ಲ ನೆಮ್ಮದಿಯು ಉತ್ಸಾಹದ ನಡೆಯು ಹೊಲದ ಕಡೆಗೆ. ಶ್ರಮ ಒರಿತು ದುಡಿಯುವರು ಹೊಲದ ಚಿಂತೆಯ ಮರೆತು ನೊಗ ನೇಗಿಲುಗಳ ಜೊತೆಗೆ ಪ್ರಗತಿಯೆಡೆಗೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕವಿಗೋಷ್ಠಿಯಲ್ಲಿ ತಮ್ಮೆಲ್ಲರ ಜೊತೆ ಕುಳಿತುಕೊಂಡು ನಾಲ್ಕು ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಲಾವತಿ ಮೇಡಮ್ ಹಾಗೂ ವಾಮನ್ ರಾವ್ ಮತ್ತು ಇವತ್ತಿನ ಸಮ್ಮೇಳನಾಧ್ಯಕ್ಷರಾದ ವಿ ಪಿ ಕುಳಮರಸರಿಗೆ ವಂದಿಸಿಕೊಂಡು